ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಆಧಾರಿತ ಪ್ರಶ್ನೋತ್ತರ ಸರಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ 30 ಪ್ರಮುಖವಾಗಿರುವಂತ ಪ್ರಶ್ನೆಗಳನ್ನು ನೋಡೋಣ ಇವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯೋಗಕಾರಿಯಾಗಿರುವಂತ ಪ್ರಶ್ನೆಗಳಾಗಿದ್ದು ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತ ಸ್ನೇಹಿತ ಮಿತ್ರರಿಗೂ ಸಹ ಬಹಳ ಉಪಯೋಗಕಾರಿಯಾಗಿರುವಂತ ಪ್ರಶ್ನೆಗಳಾಗಿವೆ ಹಾಗಿದ್ರೆ ಬನ್ನಿ ನೋಡೋಣ ಪ್ರಶ್ನೆಗಳು ಯಾವಿವೆ ಅಂತ ಹೇಳಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ಡ್ರಾಸು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶವು ದಾಖಲಾಗಿರುವಂತ ಸ್ಥಳ ಆಗಿದೆ ಭಾರತದಲ್ಲಿ ಅತಿ ಶೀತವಾದ ತಿಂಗಳು ಅಥವಾ ಮಾಹೆ ಯಾವುದಾಗಿರುತ್ತದೆ ಜನವರಿ ತಿಂಗಳು ಅತಿ ಶೀತವಾಗಿರುವಂತ ತಿಂಗಳು ಆಗಿರುತ್ತದೆ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ಭಾರತದಲ್ಲಿ ಗಂಗಾನಗರ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತ ಸ್ಥಳ ಆಗಿದೆ ಬೇಸಿಗೆಯಲ್ಲಿನ ಪರಿಸರಣ ಮಳೆಯನ್ನು ಉತ್ತರ ಪ್ರದೇಶದಲ್ಲಿ ಹೀಗೆ ಕರೆಯುವರು ಉತ್ತರ ಪ್ರದೇಶದಲ್ಲಿ ಈ ಪರಿಸರಣ ಮಳೆಗೆ ಆಂದೀಸ್ ಅಂತ ಹೇಳಿ ಕರೆಯುತ್ತಾರೆ ಕಾಲ ಬೈಸಾಖಿ ಎಂದರೆ ಏನು ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆ ಅವಧಿಯಲ್ಲಿ ಪರಿಸರಣ ಮಳೆ ಆಗ್ತದೆ ಈ ಪರಿಸರಣ ಮಳೆಯನ್ನ ಕಾಲ ಬೈಸಾಖಿ ಅಂತ ಹೇಳಿ ಕರೆಯಲಾಗ್ತದೆ ಮಾವಿನ ಹುಯಿಲು ಎಂದರೆ ಏನು ಕೇರಳದಲ್ಲಿ ಆಗುವಂತ ಬೇಸಿಗೆ ಅವಧಿಯಲ್ಲಿನ ಮಳೆಗೆ ಮಾವಿನ ಹುಯಿಲು ಅಂತ ಹೇಳಿ ಕರೆಯಲಾಗ್ತದೆ ಕರ್ನಾಟಕದಲ್ಲಿ ಪರಿಸರಣ ಮಳೆಯನ್ನು ಕಾಫಿ ಹೂ ಮಳೆ ಎಂದು ಕರೆಯಲು ಕಾರಣವೇನು ಈ ಕಾಫಿ ಬೆಳೆಗೆ ನೆರವಾಗುವುದರಿಂದ ಇದನ್ನ ಕರ್ನಾಟಕದಲ್ಲಿ ಪರಿಸರಣ ಮಳೆಗೆ ಕಾಫಿ ಹೂಯಿಲು ಅಂತ ಹೇಳಿ ಕರೆಯಲಾಗ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವೆಂದರೆ ಯಾವುದು ಮಳೆಗಾಲವನ್ನ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಬೀಸುವುದಕ್ಕೆ ಪ್ರಾರಂಭಿಸುವಂತ ಕಾಲ ಮಳೆಗಾಲ ಆಗಿರ್ತದೆ ಆ ಕಾರಣಕ್ಕೋಸ್ಕರ ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರೆಯಲಾಗ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಎರಡು ಶಾಖೆಗಳಾವು ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ ಅಂತ ಹೇಳಿ ಎರಡು ಶಾಖೆಗಳಿರುವಂತದ್ದು ಕಾಣಿಸುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾದ ಸ್ಥಳ ಯಾವುದು ಮೇಘಾಲಯದ ಮಾಸಿನ್ ರಾಮ ಅತಿ ಹೆಚ್ಚು ಮಳೆ ದಾಖಲಾಗಿರುವಂತಹ ಸ್ಥಳ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಸುರಿಸುವ ಮಾರುತಗಳೆಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅತಿ ಹೆಚ್ಚು ಮಳೆಯನ್ನು ಸುರಿಸುವಂತಹ ಮಾರುತಗಳಾಗಿವೆ ಇವು ಮುಂಗಾರು ಮಾನ್ಸೂನ್ ಮಾರುತಗಳು ಸಹ ಆಗಿರುವಂಥದ್ದು ಈ ಒಂದು ಮಾರುತಗಳ ಪ್ರವೇಶದಿಂದಲೇ ಭಾರತದಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತದೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ರೊಯ್ಲಿಯು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಆಗಿದೆ ಆವರ್ತ ಮಾರುತಗಳು ಅಥವಾ ಚಂಡಮಾರುತ ಅಥವಾ ಸೈಕ್ಲೋನ್ ಅಂತ ಹೇಳಿ ಸಂಭವಿಸುವಂತ ಕಾಲ ಯಾವುದು ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಆವರ್ತ ಮಾರುತಗಳು ಸಂಭವಿಸ್ತವೆ ಯಾವಾಗ ನೈಋತ್ಯ ಮಾನ್ಸೂನ್ ಮಾರುತಗಳು ವಾಪಸ್ ಹೋಗ್ತಾ ಇರ್ತಾವ ಅಂತ ಒಂದು ಸನ್ನಿವೇಶದಲ್ಲಿ ಚಂಡಮಾರುತಗಳು ಅಥವಾ ಸೈಕ್ಲೋನ್ಗಳು ಸಂಭವಿಸ್ತವೆ ಬೇಸಿಗೆಯಲ್ಲಿ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶ ಹೊಂದಿರಲು ಕಾರಣ ಸೂರ್ಯನ ಕಿರಣಗಳು ಲಂಬವಾಗಿ ಅಥವಾ ನೇರವಾಗಿ ಉತ್ತರ ಗೋಳಾರ್ಧದ ಮೇಲೆ ಬೀಳುವುದರಿಂದ ಬೇಸಿಗೆಯಲ್ಲಿ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ ನದಿಗಳು ಸಂಚಯಿಸಿದ ಮಣ್ಣು ಯಾವುದು ಮೆಕ್ಕಲು ಮಣ್ಣು ನದಿಗಳ ಸಂಚಯಿಸಿರುವಂತಹ ಮಣ್ಣು ಆಗಿರುವಂಥದ್ದು ರೀಗರ್ ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯಲ್ಪಡುವ ಮಣ್ಣು ಯಾವುದು ಇದು ಕಪ್ಪು ಮಣ್ಣಿಗೆ ಹತ್ತಿ ಕಪ್ಪು ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ರೀಗರ್ ಮಣ್ಣು ಅಂತಲೂ ಸಹ ಇದಕ್ಕೆ ಕರೆಯಲಾಗ್ತದೆ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿರುವಂತಹ ಮಣ್ಣು ಆಗಿದೆ ಕಪ್ಪು ಮಣ್ಣು ಉತ್ಪತ್ತಿಗೆ ಕಾರಣವೇನು ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದ ಕಾರಣದಿಂದಾಗಿ ಕಪ್ಪು ಮಣ್ಣು ಉತ್ಪತ್ತಿಯಾಗ್ತದೆ ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳಲು ಕಾರಣವೇನು ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿರುವ ಕಾರಣಕ್ಕೋಸ್ಕರ ಕಪ್ಪು ಮಣ್ಣು ದೀರ್ಘಕಾಲವಾಗಿರುವಂತಹ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾವಲಯದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾದ ಮಣ್ಣು ಯಾವುದು ಕಪ್ಪು ಮಣ್ಣು ಈ ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲೆಗಳಲ್ಲಿ ಹಂಚಿಕೆಯಾಗಿರುವಂತಹ ಮಣ್ಣು ಆಗಿದೆ ಗ್ರಾನೈಟ್ ನೀಸ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾದ ಮಣ್ಣು ಯಾವುದು ಕೆಂಪು ಮಣ್ಣು ಈ ಗ್ರಾನೈಟ್ ನೀಸ ಇತರ ಸ್ಫಟಿಕ ಶಿಲೆಗಳಿಂದ ನಿರ್ಮಾಣವಾಗಿರುವಂತಹ ಮಣ್ಣು ಆಗಿದೆ ಕೆಂಪು ಮಣ್ಣಿನಲ್ಲಿ ತೇವಾಂಶ ಸಂಗ್ರಹ ಸಾಮರ್ಥ್ಯ ಕಡಿಮೆ ಏಕೆಂದರೆ ಇಲ್ಲಿ ಮರಳಿನ ಅಂಶ ಹೆಚ್ಚು ಮತ್ತು ಜೇಡಿಯ ಪ್ರಮಾಣ ಕಡಿಮೆ ಇರುವುದರ ಕಾರಣದಿಂದಾಗಿ ಇಲ್ಲಿ ತೇವಾಂಶ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಿರುತ್ತದೆ ವಿಶ್ವ ಗ್ರಾಹಕ ದಿನಾಚರಣೆ ಆಚರಿಸುವ ದಿನ ಯಾವುದು ಮಾರ್ಚ್ 15ರಂದು ವಿಶ್ವ ಗ್ರಾಹಕ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಉಷ್ಣವಲಯದ ಭಾಗಗಳಲ್ಲಿ ಉತ್ಪತ್ತಿಯಾಗುವ ಮಣ್ಣು ಯಾವುದು ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟಿಗೆ ಮಣ್ಣು ಇದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ರೀತಿಯಾಗಿರುವಂತಹ ಮಣ್ಣು ನಿರ್ಮಾಣ ಆಗುತ್ತೆ ಜಂಬಿಟ್ಟಿಗೆ ಮಣ್ಣು ಫಲವತ್ತಾದುದಲ್ಲ ಏಕೆಂದರೆ ಇದು ಜಲ ವಿಲೀನೀಕರಣಗೊಳ್ಳುವುದರಿಂದ ಈ ಜಂಬಿಟ್ಟಿಗೆ ಮಣ್ಣು ಫಲವತ್ತಾಗಿರುವುದಿಲ್ಲ ಭಾರತದ ವಾಯುವ್ಯ ಭಾಗದಲ್ಲಿ ವಿಸ್ತಾರವಾಗಿ ಹರಡಿದ ಮಣ್ಣು ಯಾವುದು ಮರುಭೂಮಿ ಮಣ್ಣು ಭಾರತದ ವಾಯುವ್ಯ ಭಾಗದಲ್ಲಿ ವಿಸ್ತಾರವಾಗಿ ಹರಡಿರುವಂಥದ್ದು ಆಗಿದೆ ಇದು ರಾಜಸ್ಥಾನ ಭಾಗಗಳಲ್ಲೆಲ್ಲ ಹರಡಿರುವಂತಹ ಮಣ್ಣು ಆಗಿದೆ ಅತಿ ಹೆಚ್ಚು ಉಪ್ಪಿನಾಂಶ ಹೊಂದಿರುವ ಮಣ್ಣು ಯಾವುದು ಮರುಭೂಮಿ ಮಣ್ಣು ಅತಿ ಹೆಚ್ಚು ಉಪ್ಪಿನಾಂಶವನ್ನು ಒಳಗೊಂಡಿರುವಂತಹ ಮಣ್ಣು ಆಗಿರುತ್ತದೆ ಪರ್ವತ ಮಣ್ಣು ಉತ್ಪತ್ತಿಯಾಗುವುದು
ಹೇಗೆಂದರೆ ಜೈವಿಕ ವಸ್ತು ಕೊಳೆಯುವುದರಿಂದ ಪರ್ವತ ಮಣ್ಣು ಉತ್ಪತ್ತಿಯಾಗ್ತದೆ. ಪರ್ವತ ಮಣ್ಣು ಫಲವತ್ತಾಗಿರಲು ಕಾರಣ, ಇಲ್ಲಿ ಸಸ್ಯಾಂಶ ಅಧಿಕವಾಗಿರುವ ಕಾರಣದಿಂದಾಗಿ, ಇಲ್ಲಿ ಸಸ್ಯಾಂಶಗಳ ಕೊಳೆಯುವಿಕೆಯಿಂದ ಉಂಟಾಗಿರುವಂತಹ ಮಣ್ಣಾಗಿರೋದ್ರಿಂದ ಈ ಪರ್ವತ ಮಣ್ಣು ಅತಿ ಫಲವತ್ತಾಗಿರುವಂತಹ ಮಣ್ಣು ಆಗಿರ್ತದೆ. ನೆಡುತೋಟದ ಬೆಳೆಗಳಿಗೆ ಸೂಕ್ತವಾದ ಮಣ್ಣು ಯಾವುದು? ಪರ್ವತ ಮಣ್ಣು ನೆಡುತೋಟಗಳ ನಿರ್ಮಾಣಕ್ಕೆ ಒಂದು ಬಹಳ ಸೂಕ್ತವಾಗಿರುವಂತಹ ಉಪಯೋಗಕಾರಿಯಾಗಿರುವಂತಹ ಮಣ್ಣು ಆಗಿದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಈ ಒಂದು ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸಿರುವಂತಹ ಸ್ನೇಹಿತ ಮಿತ್ರರೊಂದಿಗೂ ಸಹ ಶೇರ್ ಮಾಡಿ.